ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತ ಅವರು. ವಿಶೇಷವಾಗಿ ನೀವು ಈಗಾಗಲೇ ನ್ಯೂಸ್ ಮಾಧ್ಯಮಗಳ ಮೂಲಕ ಈ ವಿಷಯವನ್ನು ಕೇಳ್ತೀರಿ, ನೋಡಿರ್ತೀರಿ. ಕೆ ಪಿ ಸಿ ಎಕ್ಸಾಮ್ಗಳು ಮತ್ತೊಮ್ಮೆ ಆಗ್ತಾ ಇದ್ದಾವೆ. ಈಗಾಗಲೇ ನಾಡಿನ ತುಂಬ ಕೆ ಪಿ ಸಿ ಅಭ್ಯರ್ಥಿಗಳು ಸ್ಟ್ರೈಕ್ ಮಾಡ್ತಾಯಿದ್ರು. ಇದರಲ್ಲಿ ಎಣ್ಣೆ ಆಗಿದ್ದಪ್ಪ ಅಂತೇಳಿ, ಕ್ವಶನ್ ಪೇಪರ್ ಸರಿ ಇರಲಿಲ್ಲ, ಏನೇನೋ ಆಗಿದ್ದಾವೆ, ಅಧ್ವಾನಗಳಾಗಿದ್ದಾವೆ ಅಂತೇಳಿ. ಮತ್ತು ಅದರಲ್ಲೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಆಗಿತ್ತಿದ್ರು. ಆಗ ಇಂಥ ಅನ್ಯಾಯದ ಕುರಿತಾಗಿ ನಮ್ಮ ಹೇ ಸೀತಾರಾಮು ಸಹ ಒಂದು ವಿಡಿಯೋಗಳನ್ನು ಮಾಡಿಬಿಟ್ಟಿತ್ತು, ಜನರು ಅದಕ್ಕೆ ಸ್ಪಂದಿಸಿದ್ರು. ಅದರಲ್ಲೂ ಕೆ ಪಿ ಎಸ್ ಸಿ ಆಕಾಂಕ್ಷಿಗಳಂತೆ ನೇರಾನೇರವೇ ನಮ್ಮ ಜೊತೆ ಮಾತಾಡೋ ಪ್ರಯತ್ನವೂ ಮಾಡಿದ್ದರು. ಆ ಎಲ್ಲ ನೆಲೆಯಲ್ಲೇ ಇವತ್ತು ಏನೊಂದಿಷ್ಟು ನಮ್ಮ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಡಿಸಿಷನ್ ತೊಗೊಂಡಾರ, ಇದು ಬಹಳ ಯೋಗ್ಯವಾದ ಡಿಸಿಷನ್ ತೊಗೊಂಡಿದಾರಪ್ಪ ಅಂತ ಎಲ್ಲರೂ ಇವತ್ತು ಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯನವರು ನಿಜವಾಗಿಯೂ ಜನಪರ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಕೆಲವೊಮ್ಮೆ ಏನಾಗ್ತದಪ್ಪ ಅಂತಂದರೆ, ಯಾವುದೋ ಒತ್ತಡದಿಂದಾಗಿ ತಪ್ಪುಗಳನ್ನು ಮಾಡಬಹುದು, ಮಾಡಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ನಾವು ಎಚ್ಚರಿಸ್ಬೇಕಾದ ನಮ್ಮ ಕೆಲಸ, ಅದಕ್ಕೆ ಸ್ಪಂದಿಸಿದಾರೆ. ಅದಕ್ಕೆ ನಾವು ಮೊದಲನೇದಾಗಿ ಈ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಇನ್ನು ಇಂಥ ಅವಘಡಗಳ ಮೇಲಿನ ಮೇಲೆ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತಾ ಇದ್ದೀರಿ? ಈಗ ನೀವು ಕಮಿಷನ್ ನೇಮಿಸಿದ್ರಿ, ಅದರದ್ದು ಕಮಿಷನ್ ಪ್ರಕಾರ ನಿಮ್ಮ ಹಿಂದಿನ ಸಮಯದಲ್ಲೇ ಪಿ ಸಿ ಕೂಡ ಅವ್ರ ಕಡೆಯಿಂದ ಅವರೇನು ಸಲಹೆ ಕೊಟ್ಟರು, ಸೂಚನೆಗಳು ಮಾಡಿದರು, ಏನೆಲ್ಲ ಮಾಡಿದರು, ಅದು ನೀವು ಕೆಲವೊಂದು ಅಡಾಪ್ಟ್ ಮಾಡಿದ್ರಿ, ಇನ್ನು ಕೆಲವೊಂದು ಅಡಾಪ್ಟ್ ಮಾಡಲಿಲ್ಲ, ಅದು ಸಹಿತ ಈ ಚರ್ಚೆಯಲ್ಲಿ ಇರುತ್ತಿರುವಂಥ ವಿಷಯ ಆಗಿದೆ. ಅದಕ್ಕಿಂತ ಹೆಚ್ಚಿಗೆ ಅಂದರೆ ಅದು ಮಾಡಿದರೂ ಸಹಿತ ಏನೂ ಬದ್ದಾಗಿಲ್ಲ. ಕೆ ಪಿ ಎಸ್ ಸಿ ಹೆಂಗದಪ್ಪ ಅಂತಂದರೆ ಅದು ಸದಾ ಏನಪ್ಪ ಅಂದ್ರೆ ಒಂದು ಚರ್ಚೆ ವಿಷಯದಲ್ಲಿ ಆಗಿಬಿಟ್ಟದ, ಮತ್ತು ಭ್ರಷ್ಟರು ಕೂಟ ಆಗಿದೆ ಅಂತ ಭಾಳ ಜನ ಆರೋಪ ಆಗಿದ್ರಿ. ಕರ್ನಾಟಕ ಪಬ್ಲಿಕ್ ಸರ್ವಿಸನ್ ಕಮಿಷನ್ ಅಂದರೆ ಏನಪ್ಪ ಅಂತಂದರೆ ಭ್ರಷ್ಟರು ಕೂಟಪ್ಪ ಅಲ್ಲೇ, ಅಲ್ಲಿ ಸದಸ್ಯರ, ಅಲ್ಲಿ ಅಧ್ಯಕ್ಷರ, ಅಲ್ಲಿ ಕಾರ್ಯದರ್ಶಿಗಳ, ಇವರೆಲ್ಲರೂ ಏನಪ್ಪ ದುಡ್ಡಿದ್ದು ಏನು ಕೆಲಸ ಮಾಡಿದ್ರು, ಮತ್ತು ಅಧಿಕಾರ ಸಹಿತರು ಹಂಗ ಇದ್ದಾರೆ ಅಂತೇಳಿ ಭಾಳಷ್ಟು ಆರೋಪಗಳಿದ್ದಾವೆ. ಮತ್ತು ಅನೇಕ ಅಭ್ಯರ್ಥಿಗಳು ಅದನ್ನು ಆರೋಪ ಮಾಡ್ತಾ ಇದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಸಾಕಷ್ಟು ಮಾತಾಡಿದ್ದಾರೆ ಕೂಡ. ಇದರ ಅರ್ಥ ಏನಪ್ಪ ಅಂತಂದರೆ ಇದನ್ನು ಕೆ ಪಿ ಎಸ್ ಏನು ಸುಧಾರಿಸೋದು ಹೆಂಗೆ ಅಂತ, ಮರು ಕಟ್ಟುವುದು ಹೆಂಗೆ, ಇದಕ್ಕೆ ಒಂದು ಹೊಸ ಆಯಾಮ ಕೊಡೋದು ಹೆಂಗೆ ಅನ್ನೋದು ಅಷ್ಟು ಚಿಂತನೆಯ ವಿಷಯ ಆಗಿದೆ. ಯಾಕಂದರೆ ಇದು ಆಗಬಾರ್ದು ರಿಪೀಟೆಡ್ಲಿ. ಯಾಕಾಗಬಾರ್ದು ಅಂದರೆ ಮೇನ್ ಈ ಅಡ್ಮಿನಿಸ್ಟ್ರೇಷನ್ ಭಾಳ ಮಹತ್ವದ ರೀ ಕಾರ್ಯಾಂಗ ಅನ್ನುವಂಥದ್ದು, ನಿಮಗೂ ಗೊತ್ತದ, ವಿಶೇಷವಾಗಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ನ್ಯಾಯಾಂಗ ಅಂತ ಸಂಬಂಧ ಬರುವುದಿಲ್ಲ. ಆದರೆ ಇಲ್ಲಿ ಕಾರ್ಯಾಂಗ ಇದ್ದಿದ್ದಂತೆ ಭಾಳ ಸ್ಪಷ್ಟ, ಕೆಲಸ ಮಾಡೋರು ಇವರ, ಇವರು ತೃಣ ಆಗಬೇಕೇನಾದರೂ ಸಹಿತ ಕೆಲಸಗಳು. ಹೀಗಾಗಿ ಈ ಕಾರ್ಯಾಂಗದ ಕೆಲಸಗಳು ಏನಪ್ಪ ಅಂದರೆ ಯಾವುದೇ ಪ್ರಭಾವಿತವಾಗಿ ಯಾರಿಂದನೂ ಪ್ರಭಾವಿತರಾಗಲಾರ್ದ ನಡೆದ್ರೆ ಭಾಳ ಉತ್ತಮ ಅನ್ನೋದು ಸಾಮಾನ್ಯವಾದ ನಂಬಿಕೆ. ಹೌದು, ಹಸ್ತಕ್ಷೇಪ ಆಗ್ತದೆ ಕಾರ್ಯಾಂಗದಲ್ಲೇ, ಶಾಸಕಾಂಗದಿಗೆ ಏನು ಆಯ್ಕೆ ಆಗಿ ಹೋಗಿರ್ತಾರೆ, ಜನ ಸಮುದಾಯದಿಂದ ಆಯ್ಕೆ ಆದಂಥ ಜನಪ್ರತಿನಿಧಿಗಳು ಇವರು ತಮ್ಗೆ ಹೆಂಗೆ ಬೇಕು ಆಟ ಆಡಿಸೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ಉದಾಹರಣೆ ನಿಮ್ಗೆ ಗೊತ್ತದ, ಸಾಕಷ್ಟು ಹಿಂದಿನ ಎಪಿಸೋಡ್ದಲ್ಲೂ ಮಾತಾಡಿದ್ದೀವಿ ಇದನ್ನು. ಏನಪ್ಪ ಅಂದರೆ ಯಾವುದೇ ತಹಸೀಲ್ದಾರ್ ಇರ್ಬೋದು, ಕೆ ಎಸ್ ತ್ರೂ ಆಗಿರ್ಬೋದು ಅಥವಾ ಕೆ ಪಿ ಎಸ್ ತ್ರೂ ಆಗಿರ್ಬೋದು, ಈ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವುದೇ ಇರ್ಬೋದು, ಇವನು ಎಫ್ ಡಿ ಇರಲಿ, ಎಸ್ ಡಿ ಇರಲಿ, ಯಾರೋ ಆಗಿರ್ತದೆ, ಅಲ್ಲಲ್ಲಿ ಸ್ಥಾನಿಕ ರಾಜಕಾರಣಿಗಳ ಕೈಯಲ್ಲಿ ಒಂದು ರೀತಿ ಗುಲಾಮರಿದ್ದಂಗೆ ಇರ್ತಿರ್ತಾರೆ ಇವರು. ಒಂದು ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂಥ ಇವರಲ್ಲಿ ವ್ಯಕ್ತಿತ್ವ ಭಾಳ ಕಡಿಮೆ ಅನ್ನುವಂಥ ಅಭಿಪ್ರಾಯ ಭಾಳ ಕೇಳಿಬರ್ತಾ ಇದ್ದಾವೆ. ಜನರು ಹಂಗೆ ಮಾತಾಡ್ತಾ ಇದ್ದಾರೆ, ಕೆಲಸ ಸರಿಯಾಗಿ ಆಗೋದಿಲ್ಲ, ಓಡಾಟ ಆಗ್ತದೆ, ಹಾಗೆ ಹೀಗೆ, ಅದಕ್ಕೆ ನೂರಾರು ಕಾರಣ ಇರ್ಬೋದು. ಆದರೆ ಪ್ರಾಮಾಣಿಕವಾಗಿ ಸ್ಪಂದಿಸಿ ಮಾಡುವಂಥ ಅಧಿಕಾರಿಗಳಿದ್ದರೆ ಅದನ್ನು ಇನ್ನೂ ಸಾಲ್ವ್ ಮಾಡಬಹುದಿತ್ತೇನು ಅನ್ನುವಂಥದ್ದು. ಪ್ರತಿಯೊಂದು ಇವತ್ತಿನ ಈ ಒಂದು ತಹಸೀಲ್ದಾರ್ ಆಫೀಸ್ ಆಗಲಿ, ಮತ್ತೇನೋ ಆಗಲಿ, ಇವನ್ ಡಿ ಸಿ ಆಫೀಸ್ ಆಗಲಿ, ಹೌದು ಅಲ್ಲಿ ಕರಪ್ಷನ್ ನಡೀತದಪ್ಪ ಅಂತ, ಕರಪ್ಷನ್ ಅಡ್ಡಾಗಳಪ್ಪ ಅಂತ. ಇವತ್ತು ಪಿ ಡಬ್ಲ್ಯೂ ಇರಲಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರಲಿ, ಯಾವುದು ಏನೊಂದು 36-35 ಡಿಪಾರ್ಟ್ಮೆಂಟ್ ಇದ್ದಾರ, ಅಲ್ಲಿ ಇರುತ್ತಿರುವಂಥ ಹೆಚ್ಚು ಕಡಿಮೆ ಭಾಳಷ್ಟು ಅಧಿಕಾರಿಗಳು ಕೆ ಪಿ ಎಸ್ ಎನ್ ಸೆಲೆಕ್ಷನ್ ಆಗಿರ್ತಾರೆ, ಇವರೆಲ್ಲರೂ ದುಡ್ಡು ತೊಗೊಳೋದು ವ್ಯವಹಾರ ಮಾಡೋದಿಲ್ಲ ಅನ್ನೋದು ಒಂದು ಎಲ್ಲರ ಕಹಿ ಅನುಭವ ಇದು. ಇಂಥ ಜನರು ಆಯ್ಕೆ ಮಾಡೋದಕ್ಕೆ ಕೆ ಪಿ ಎಸ್ ಸಿ ಕಾರಣನ ಅನ್ನುವಂಥದ್ದು. ಯಾಕಂತಂದರೆ ಯೋಗ್ಯನ ಆಯ್ಕೆ ಮಾಡಿದರೆ, ದುಡ್ಡು ತೊಗೊಳಾರ್ದು ಆಯ್ಕೆ ಮಾಡಿದರೆ, ಅವ್ರ ಮೆರಿಟ್ ಆಧಾರದ ಮೇಲೆ, ಅವ್ರ ಏನಪ್ಪ ಏನೋ ಒಂದು ಜ್ಞಾನ ವಿಜ್ಞಾನ ತಿಳುವಳಿಕೆಯಿಂದ, ಅವ್ರಲ್ಲಿರುತ್ತ ನಾಲೇಜ್ನಿಂದ, ಜನಸಾಮಾನ್ಯ ಅವ್ರು ಹೆಂಗೆ ಬೆರೀತಾರೆ ಅನ್ನೋದರಿಂದ, ಇವೆಲ್ಲ ನೆಲೆಗಟ್ಟಿನಲ್ಲಿ ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕಾಗಿದ್ದು ಕೆ ಪಿ ಎಸ್ ಸಿಯ ಆದ್ಯ ಕರ್ತವ್ಯ. ಆದರೆ ಅದು ಮಾಡ್ತಾ ಇಲ್ಲ, ಎಂತೆಂದೂ ಆಯ್ಕೆ ಮಾಡೋದು, ದುಡ್ಡು ತೊಗೊಂಡು ಮಾಡುವಂಥದ್ದು. ಈ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ರಿ ನೀವು, ಸಬ್ ರಿಜಿಸ್ಟ್ರ್ ಆಫೀಸ್ ಯಾವುದೇ ಆಫೀಸ್ ಹೋದ್ರೂ ಸಹಿತ ಅಲ್ಲಿ ದುಡ್ಡು ಕೊಡೋದು ಏನೂ ಆಗೋದಿಲ್ಲ, ಸ್ಪಷ್ಟ ಮಾತಾಡ್ತಾ ಇದ್ದಾರೆ. ಅಲ್ಲಿ ನೀವು ಯಾರು ರೈಟರ್ಗಳು ಹೋದ್ರಪ್ಪ ಅಂತಂದ್ರೆ ಈ ಭೂಮಿ ಸ್ವಲ್ಪ ಹಿಂಗೆ ಮಾಡಬೇಕಾಗಿರ್ತದೆ, ಇಷ್ಟೇ ಹೇಳಿದ್ರು ಸಾಕು, ಅದು ಒಂದು ಉದ್ದ ಲಿಸ್ಟ್ ಕೊಡ್ತಾರೆ, ಏನಿದೆ ಇಷ್ಟು ನಡೆದ್ರೆ ಹೆಂಗೆ ನಡೆದ್ರೆ ಅಂತೇಳಿ ತಮ್ಮದು ಸೇರಿಸಿ ಎಲ್ಲ ಸೇರಿಸಿ ಅವ್ನು ಭರಿಸಿಕೊಳ್ಳುವಂಥ ಆಗಿರ್ಬೋದು, ಯಾವ ಆಗಿರ್ಬೋದು ಅದು ಹೇಳಬೇಕು ಅದಂಗೆ. ಇನ್ನು ಈ ತಹಸೀಲ್ದಾರ್ ಆಫೀಸ್ ಹೋದ್ರೆ ಯಾವ ಆಫೀಸ್ ಹೋಗ್ತಿರೋ ಗೌರ್ಮೆಂಟಿದ್ದು, ಎಲ್ಲ ಕಡೆ ಟೇಬಲ್ ಕೇಳೋ ವ್ಯವಹಾರ ಹೋಗೋಣ,
ಇದಕ್ಕೆಲ್ಲ ಮೂರು ಇಂಥವರೆಲ್ಲ ಆಯ್ಕೆ ಮಾಡಿದ್ದೆ ಕೆ ಪಿ ಎಸ್ ಸಿ. ಹೆಂಗೆ ಹೆಚ್ಚಿಗೆ ಕೆ ಪಿ ಎಸ್ ತೃಣ ಆಯ್ತು, ಆದರೂ ಕ್ಲಾಸ್ನೂ ಕ್ಲಾಸ್ನೂ ಆಡಳಿತ ಅಧಿಕಾರಿಗಳು ಇರ್ತಾರೆ, ಕೆ ಎಸ್ ಇದು ತಹಸೀಲ್ದಾರ್ ಹಿಡ್ಕೊಂಡು ಎ ಸಿ ಹಿಡ್ಕೊಂಡು ಇವರೆಲ್ಲರೂ ಹೆಚ್ಚು ಕಮ್ಮಿ ಇವರೆಲ್ಲ ಆಫೀಸಿನಲ್ಲಿ ಹೋದ್ರೆ ಸಹ ಇದೇ ವ್ಯವಹಾರಗಳು, ಭೂಮಿ ವ್ಯವಹಾರಗಳಿರಲಿ ಮತ್ತೊಂದು ವ್ಯವಹಾರಗಳಿರಲಿ ಕಾಂಟ್ರಾಕ್ಟ್ ವ್ಯವಹಾರಗಳಿರಲಿ ಏನಿದ್ದರೂ ಎಲ್ಲ ದುಡ್ಡು ತೊಳೋದು ಆಗೋದಿಲ್ಲ. ಇದಕ್ಕೆ ಮೂಲ ಯಾರಂದ್ರೆ ಕೆ ಪಿ ಎಸ್ ಸಿ ಅಂತ ಎಲ್ಲರೂ ಪಟ್ಟು ಮಾಡ್ತಾರೆ. ಯಾಕಂದರೆ ಅಲ್ಲಿ ಸೆಲೆಕ್ಷನ್ ಆಗುವಂಥ ದುಡ್ಡು ಕೊಡಲಾರದು ಇವ್ರು ಆಗಿರೋದಿಲ್ಲ ಸೆಲೆಕ್ಷನ್ನ ಆಗಿರೋದಿಲ್ಲ ಅಂದರೆ ತಾವೇನು ಕೊಟ್ಟಿರ್ತಾರೆ ಆ ದುಡ್ಡು ಗಳಿಸೋ ಸಲುವಾಗಿ ಇಲ್ಲಿ ಬಂದು ಭ್ರಷ್ಟ ಆಗ್ತಾರೆ. ಜೊತೆಗೆ ಇಲ್ಲಿ ರಾಜಕಾರಣಿಗಳು ಸಹಿತ ಅಷ್ಟಾಗಿಬಿಟ್ಟಿದ್ದಾರೆ, ಪ್ರತಿಯೊಂದು ಇವ ಶಾಸಕ ಆಗಿರ್ಬೋದು ಜನಪ್ರತಿನಿಧಿ ಯಾವುದೇ ಇರಲಿ ವ್ಯಕ್ತಿ ಅವರು ಸಹಿತ ತಹಸೀಲ್ದಾರ್ ಆಫೀಸ್ನಲ್ಲಿ ಇಷ್ಟು ಬರಬೇಕಪ್ಪ ಮತ್ತು ಇರೋ ಪಿ ಡಬ್ಲ್ಯೂ ಡಿಂದ ಇಷ್ಟು ಬರಬೇಕಪ್ಪ ಹತ್ತು ಅವಸರ ಮಾಡ್ತಾ ಇರ್ತಾರೆ ರಾಜಕಾರಣಿಗಳು. ಇಷ್ಟು ಕೆಲಸ ನಮ್ಮ ಅವರು ಯಾರೋ ಹೋದವ್ರ ಕೆಲಸ ಮಾಡಿಕೊಡ್ಬೇಕಪ್ಪ ಇಂಥ ಒಂದು ಕಂಡೀಷನ್. ಹೀಗಾಗಿ ಅವ್ರ ಕೆಲಸ ಅವ್ರು ಮಾಡಿಕೊಟ್ಟ ಮತ್ತೆ ಅವ್ರು ಯಾರು ನಮ್ಮ ಹಿಡಿಯಾರಪ್ಪ ನಮ್ಮನ್ನು ಯಾರು ಹಿಡಿಯವ್ರ ಅಂತ ಅವರು ಸಹಿತ ಊರಿಗೆ ಎಲ್ಲರಿಗೂ ಪಾಲು ಮೂಡ್ತದೆ. ಸಾಮಾನ್ಯವಾಗಿ ಮಾತಾಡ್ತಾರೆ ನೀವು ಬೇಕಾದ್ರೆ ತಹಸೀಲ್ದಾರ್ ಆಫೀಸ್ ಆಗಲಿ ಸಬ್ ಮಿನಿಸ್ಟರ್ ಆಫೀಸ್ನಲ್ಲಿ ಹೋಗಿ ನೀವು ಯಾರನ್ನು ಕೇಳಿ ಎಲ್ಲರೂ ಪಾಲಾಗ್ತಿರ್ತಾರೆ ನಮ್ಮ ಒಬ್ಬರದಲ್ರಿ ಅಂತ ಹೇಳಿಬಿಡ್ತಾರೆ ಅವರು ಓಪನ್ ಆಗಿ ಮಾತಾಡ್ತಾರೆ. ಅಂದಾಗ ಇಂಥ ಜನರ ಆಯ್ಕೆ ಮಾಡೋದು ಈ ಕೆ ಪಿ ಎಸ್ ಸಿ. ಅದು ಕೆ ಪಿ ಎಸ್ ಸಿ ಈ ಆಯ್ಕೆ ಮಾಡೋರು ಏನು ತಪ್ಪು ಮಾಡ್ಲಿಕ್ಕತ್ತದ್ರಿ? ಯೋಗ್ಯರು ಆಯ್ಕೆ ಮಾಡ್ಲಿಕ್ಕತ್ತದೇನು? ಪ್ರಾಮಾಣಿಕರು ಆಯ್ಕೆ ಮಾಡ್ಲಿಕ್ಕತ್ತದ? ಇದು ಕಣ್ಣಿಗೆ ಕಂಡು ಬರುವಂಥ ಏನಪ್ಪ ಅಂತಂದ್ರೆ ಇದು ರೆಕಾರ್ಡ್ ಸಿಗುವಂಥ ವಿಷಯ ಅಲ್ಲ. ಯಾಕಂತಂದ್ರೆ ರೆಕಾರ್ಡ್ ಸಿಗುವಂಗೆ ಕೆಲಸನೇ ಮಾಡೋದ್ರು. ನಿಮ್ಮ ಕಾನೂನು ಬದ್ದಿದ್ದಂಥ ಕೆಲಸಗಳು ಮಾಡೋದಕ್ಕೆ ದುಡ್ಡು ತೊಗೊಳ್ತಾರೆ ಈ ಜನ. ಏನೋ ಭಾಳ ದೊಡ್ಡ ರಾಜಕಾರಣಿ ಇದ್ದಪ್ಪ ಅಂದರೆ ಒಬ್ಬ ಎಮ್ ಎಲ್ ಎ ಇದ್ದು ಮಿನಿಸ್ಟರ್ ಇದ್ದು ಯಾರು ಇದ್ದಾರಪ್ಪ ಅಂದ್ರೆ ಅವ್ರನ್ನ ಉಳಿಸ್ಬೋದು ತಿಳ್ಕೊಂಡು ಕೆಲವು ತಪ್ಪುಗಳು ಮಾಡ್ತಾರೆ ಅಧಿಕಾರ ಈ ಜನ. ಅಂದರೆ ದುಡ್ಡು ಕೊಡಲಾರ್ದು ಯಾವ್ದು ಆಗಲಾರ್ದು ಅಂದ್ರೆ ಇದ್ರಲ್ಲಿ ಏನಪ್ಪ ಅಂತಂದ್ರೆ ಅವ್ರು ಆಯ್ಕೆ ಹೋಗಲೆ ದುಡ್ಡು ಕೊಟ್ಟಿರ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಮ್ಮದು ಅಷ್ಟು ಪಾಲು ಬರಲಪ್ಪ ಇದಕ್ಕೆ ಅಂತ ಎಲ್ಲದರ ಪಾಲ ಕೇಳ್ತಿರ್ತಾರೆ. ಹೀಗಾಗಿ ಇವತ್ತು ಕೆ ಪಿ ಎಸ್ ಸಿಯನ್ನು ಇಂಥ ಜನರು ಆಯ್ಕೆ ಮಾಡೋದು ಕೆ ಪಿ ಎಸ್ ಅನ್ನು ಇಡಬೇಕ. ಅದು ರದ್ದು ಮಾಡೋದ್ರಿಂದ ತಪ್ಪ. ಈಗ ನಿಮ್ಗೆ ಹಿಂದಿನ ಎಪಿಸೋಡ್ದಲ್ಲಿ ಹೇಳಿದ್ದೀನಿ, ರದ್ದು ಮಾಡೋದ್ರಿಂದ ಏನಾಗೋದು? ಈಗ ಉದಾಹರಣೆಗೆ ನಿಮಗೆ ಕೊಡೋದು ಮೋದಿ ಅವರು ಬಂದು ಆಡಳಿತಕ್ಕೆ 2014ರಾಗ ಬಂದ ತಕ್ಷಣ ಅವ್ರು ಏನು ಮಾಡಿದ್ದೆ ತಪ್ಪು ಏನಪ್ಪ ಅಂತಂದ್ರೆ ಯೋಜನಾ ಆಯೋಗವನ್ನು ಕಿತ್ತು ಹಾಕಿಬಿಟ್ರಿ, ನೀತಿ ತೊಗೊಂಬಂದ್ಬಿಟ್ರಿ. ಹಂಗೆ ಈ ಕೆ ಪಿ ಎಸ್ ಸಿ ಕಿತ್ತು ಹಾಕಿ ಮತ್ತೊಂದು ಯಾವ್ದು ತಂದ್ರೆ ಅದು ಶುದ್ಧವಾಗಿ ಕೆಲಸ ಮಾಡ್ತದನ ಅಂತ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅದ. ಯಾಕಂದರೆ ನೀತಿ ಆಯೋಗ ಭಾಳಷ್ಟು ತಪ್ಪುಗಳನ್ನು ಮಾಡಿತೀವಿ. ಅದು ಇಡೀ ದೇಶದ ಅರ್ಥವ್ಯವಸ್ಥೆನ ಅಧ್ವಾನ ಮಾಡಿಬಿಟ್ಟದ್ರಿ. ಇವತ್ತು ಕೆಲವೊಂದು ಜನರ ಮುಂದೆಲ್ಲ ಏನಪ್ಪ ಅಂತಂದ್ರೆ ಏ ನಾವು ಜಗದ 5ನೇ ಶ್ರೀಮಂತ ರಾಷ್ಟ್ರ ಮುಂದುವರೆದಿದ್ವಿ ಹಾಗೆ ಹೀಗೆ ಸರಿ ರೀ. ಆದರೆ ಯಾರು ಆಸ್ತಿ ಎಲ್ಲ ಯಾರು ಹೆಸರಲ್ಲಿ ಅದಾವೆ, ಯಾರು ಇದ್ರಲ್ಲಿ ನಡೀತದೆ? ಯಾರೋ ಒಬ್ಬ ಕಾರ್ಪೊರೇಟು ಅವರು ಲಕ್ಷ ಕೋಟಿಗಳ ಗಳಿಕೆ ಮಾಡಿದ್ರೆ ಜನಸಾಮಾನ್ಯ 90% ಜನಕ್ಕೆ ಉದ್ಯೋಗ ಇರಲಿಲ್ಲ, ಅವ್ರು ಏನು ಮಾಡಂದ್ರಿ? ಅವ್ರು ಹೆಚ್ಚಾಗಿದೆ ಅದನ್ನ ಬೇಡ ಬೇಡ ನೀವು ಏನಪ್ಪ ಅಂದ್ರೆ ವ್ಯಕ್ತಿ ಆದಾಯ ಏನು ಮಾಡಿ ಅದು ಗದ್ದಲ ಮಾಡಿದ್ರೆ ಜಿ ಡಿ ಪಿಯನ್ನು ಅದು ಗದ್ದಲ ಅಲ್ಲ. ಎಲ್ಲ ಒಬ್ಬ ಜನಸಾಮಾನ್ಯ ಸಹಿತ ಮ್ಯಾರೇಜ್ ಬರಬೇಕು, ಅವ್ನು ಸಹಿತ ಬದುಕುವಂಥ ವ್ಯವಸ್ಥೆ ಆಗಬೇಕು. ಅವ್ರು ತಿಂಗಳ 1 ಲಕ್ಷ ಅಥವಾ 2 ಲಕ್ಷ ಪಗಾರ ಸಿಗೋಂಥ ಭಾಳ ಅಟ್ಲೀಸ್ಟ್ ವರ್ಷಕ್ಕರೆ 1 ಲಕ್ಷ 2 ಲಕ್ಷ ಸಿಗುವಂಥದ್ರೆ ಆಗು ಅದನ್ನು ನೀವು ಡಿವೈಡ್ ಇದ್ರಾಗ ಮಾಡ್ಕೊಳ್ತೀರಿ ನೀವು ಟೋಟಲಿ ತೊಳಗೆ. ಆದರೆ ಅದು ಹೆಚ್ಚಿಗೆ ಹೋಗೋದು ಇವರಿಗೆ ಮ್ಯಾಕ್ಸಿಮಮ್ 50-60% ಎಲ್ಲ ಈ ಜನಕ್ಕೆ ಕಾರ್ಪೊರೇಟ್ ಜನಕ್ಕೆ ಹೋಗ್ತದೆ. ಹೀಗಾಗಿ ಅದು ಶ್ರೀಮಂತಿಕೆಲ್ಲ. ಇವತ್ತು ನಾವು ಬಡತನದಾಗ 136 ನಂಬರ್ ಇದ್ದೀವಿ. ಇದನ್ನೇ ಹೆಂಗೆ ಇದು ಹೆಂಗೆ ಬಂತು? ನಾವು ಶ್ರೀಮಂತರಿದ್ದಾಗ 5ನೇ ಶ್ರೀಮಂತ ರಾಷ್ಟ್ರದಾಗ ನಾವು ವ್ಯಕ್ತಿ ಆದಾಯದಿಂದ ಇನ್ಕಮ್ ನೆಲಗಟ್ಟಿನಲ್ಲೇ ಪ್ರತಿ ವ್ಯಕ್ತಿ ಆದಾಯ ವಿಚಾರ ಮಾಡಿದಾಗ 136 ನಂಬರ್ ಜಗತ್ತಿನಾಗ, ಇಲ್ಲಿ ನೋಡಿ 5 ನಂಬರ್ ಅಂತ ತಿಳ್ಕೊಳ್ತೀವಿ. ಹಂಗಾಗಿದ್ದ ಪರಿಸ್ಥಿತಿ. ಅದಕ್ಕೆ ಕಾರಣ ಅಂದರೆ ಈ ಒಂದು ಇದ್ದದ್ರಲ್ಲಿ ಒಳ್ಳೇದು ಕೆಲಸ ಮಾಡ್ತಾ ಇತ್ತದು ಯಾವುದು ಈ ಒಂದು ನಮ್ಮ ಯೋಜನಾ ಆಯೋಗ ಪ್ಲ್ಯಾನಿಂಗ್ ಕಮಿಷನ್ ಅದನ್ನು ಏನು ಮಾಡಿದ್ರು ಬಂದು ನೆಗಡಿ ಆಗಿದೆ ಅಂದರೆ ಮೂಕು ಭ್ರಷ್ಟಾಚಾರ ಹಚ್ಚದು ಅಂತೇಳಿ ಅಲ್ಲರಿ. ಅದರ ಬದಲಾಗಿ ಯೋಗ್ಯರನ್ನು ಆಯಾ ಫೀಲ್ಡ್ದಲ್ಲಿ ಪ್ರಾಮಾಣಿಕರನ್ನು ತಂದಲ್ಲಿ ಕೂಡಿಸಿದ್ರೆ ಅದು ಇವ್ರು ಹೋಗಿದ್ರೆ ಹಂಗೆ ಇಲ್ಲಿ ಕೆ ಪಿ ಎಸ್ ಸಿ ಇರಲದು. ಆದರೆ ಕೆ ಪಿ ಎಸ್ ಸಿ ಇರ್ತಂತ ಈ ಭ್ರಷ್ಟನ ಕೆತ್ತಾಕುವಂಥ ಕೆಲಸ ಆಗಬೇಕಾಗಿತ್ತು. ಈ ಭ್ರಷ್ಟರಿಂದ ಇಡೀ ನಾಡಿನ ವ್ಯವಸ್ಥೆನ ಬಾಧ ಆಗಿಬಿಟ್ಟದ್ರಿ. ದುಡ್ಡಿಂದ ಯಾವ್ದು ಆಗುದಿಲ್ಲ ಅಂತೇಳಿ ಇರೋರ ಒಂದು 2% 3% ಎಲ್ಲ ಇದ್ದಾರೆ. ಟೋಟಲ್ 10% ನಾವು ಕೌಂಟ್ ಮಾಡ್ತೀವಲ್ಲ, ವ್ಯಾಪಾರಸ್ಥರು ಬಂದರು, ಅಧಿಕಾರಶಾಹಿ ಬಂದರು, ಮತ್ತಾರು ಬಂದರು. ಕರ್ನಾಟಕದಲ್ಲಿ 25 ಲಕ್ಷ ಜನ ಈ ಅಧಿಕಾರಶಾಹಿ ಜನ ಇದ್ದಾರೆ, ಅಧಿಕಾರದಲ್ಲಿ ಇದ್ದಾರೆ. ಈ 25 ಲಕ್ಷ ಜನ ಇದ್ದವರು 7 ಕೋಟಿ ಜನರ ವ್ಯವಹಾರಗಳು ನೋಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಹೀಗಾಗಿ ಅವರಿದ್ದಂಥವ್ರು ತಮಗೆ ಅನುಕೂಲ ಆಗುವಂಗೆ ಅವ್ರು ತಮ್ಮ ವ್ಯವಸ್ಥೆ ಮಾಡ್ಕೊಂಡು ಹೊಂಟಿದ್ದಾರೆ. ಇಂಥ ಒಂದು 25 ಲಕ್ಷ ಜನ ಏನು ಅಧಿಕಾರಿಗಳಿದ್ದಾರೆ ಅಥವಾ ಎಫ್ ಡಿ ಎಫ್ ಹತ್ತು ಎಸ್ ಡಿ ಎಫ್ ಹತ್ತು ನಂತರ ನಮ್ಮ ಇವತ್ತಿನ ಹೊಸದಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದರು, ಪಿ ಡಿ ಓಗಳು, ಅದು ಇನ್ನುಳಿದ್ರು ಎಲ್ಲರೂ ಬಿ ಡಿ ಓ ಆಫೀಸ್ ಬಂತು, ಎಲ್ಲರೂ ಕ್ಲರ್ಕ್ ಬಂದಿರ್ಕೊಂಡು ಎಲ್ಲರೂ ಅಲ್ಲಿ ನೀವು ಎಲ್ಲಿ ಹೋಗ್ತಿರು ಹೋಗ್ರಿ ಟೇಬಲ್ ಬಂದು ಏನು ಇಟ್ಟಾಗ ಸೈ ಇಟ್ಟಾಗ ಮುಂದೆ ಹೋಗುವಂಥದ್ದು ಎಲ್ಲೇ ಒಬ್ಬರು ಇರ್ಬೋದು. ಆಕಸ್ಮಿಕ ಅನ್ನಬೇಕಾದ್ರೆ ಅವ್ರಿಗೆ ಅಥವಾ ಅಪವಾದ ಅಂತರ್ಶದ ಭಾಳ ಕಷ್ಟ ಅಂತರ್ನಿಗೆ ದೂರ ಹೋಗಿದ್ರು ಬಿಡ್ತಾರೆ ನಡೀ ನೀವು ಅಷ್ಟೇ ಬೇಕಾದ್ರೆ ಮನೆಯಾಗ ಇದ್ಬಿಡಪ್ಪ ಅಂತೇಳಿ ಇಂಥ ಪ್ರಸಂಗ ಇವತ್ತದ. ಇಂಥ ಒಂದು ಮ್ಯಾಳನ್ನು ಈ ಒಂದು ಕೆ ಪಿ ಎಸ್ ಸಿ ಆಯ್ಕೆ ಮಾಡಿ ಕಳಿಸ್ತದೆ. ಇದಕ್ಕೆ ಕಾರಣ ಏನಂದರೆ ಕೆ ಪಿ ಎಸ್ ಸಿ ಅದು ಇವತ್ತಿನ ಕೆ ಎ ಎಸ್ ಅಂತ ಹೇಳ್ತೀವಿ ಅಥವಾ ಕ್ಲಾಸ್ ಒನ್ ಕ್ಲಾಸ್ ಟು ಅಂತ ಹೇಳ್ತೀವಿ ಅವ್ರನ್ನ ಆಯ್ಕೆ ಮಾಡ್ತದೆ.
ಇನ್ನುಳಿದ ಎಲ್ಲ ಡಿಪಾರ್ಟ್ಮೆಂಟ್ ಕ್ಲರ್ಕ್ಗಳನ್ನ ಪಿ ಡಿ ಒಗಳು ಎಲ್ಲರೂ ಆಯ್ಕೆ ಮಾಡ್ತಿರ್ತದೆ. ಇಂಥ ಒಂದು ಆಯ್ಕೆ ಮಾಡುವಂಥ ಸಮಿತಿಯೊಳಗೆ ಇಲ್ಲೇನು ಈ ಸದಸ್ಯರು, ಕಾರ್ಯದರ್ಶಿ, ಇವರೆಲ್ಲರೂ ಅಧ್ಯಕ್ಷರು, ಇವರೆಲ್ಲ ಒಂದು ಬಾಡಿ ಇರ್ತದೆ. ಇವರು ಭ್ರಷ್ಟಾಚಾರ ತಡೆಯೋ ಸಲುವಾಗಿ ಅದರಲ್ಲೇ ಅದ್ರ ದುರಂತ ಅಂದ್ರೆ ಅವರ ಭ್ರಷ್ಟ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಇವತ್ತು ಈ ಒಂದು ಹೊಸ ಈ ಬಾಡಿಯನ್ನು ಇಲ್ಲಿ ಪ್ರಾಮಾಣೀಕರಣ ಸಜ್ಜನ ತಂದು ಹಾಕುವುದು ಅನಿವಾರ್ಯ ಅದ. ಬರೀ ಬರ್ಕೊಂಡ್ರಲ್ಲ, ಈಗ ಸಬ್ರಷ್ಟ್ರ ಆಫೀಸ್ ಹೋಗ್ರಿ, ತಹಸೀಲ್ದಾರ ಆಫೀಸ್ ಹೋಗ್ರಿ, ಯಾರು ರೊಕ್ಕ ಕೇಳಿದ್ರೆ ಹೇಳ್ರಿ, ಶಿಕ್ಷೆ ಕೊಡ್ತಿದ್ ಬೋರ್ಡ್ ಹಾಕಿರ್ತಾರೆ. ಹೇಳ್ರೆ ಈಗ ಉದಾಹರಣೆಗೆ ಹೇಳಿ, ನಿಮಗೆ ಒಂದು ಮೊನ್ನೆ ಪಿ ಎಸ್ ಐ ಸ್ಕ್ಯಾಮ್ ಆತು ಗೊತ್ತದೆ ನಿಮಗೂ ನಮಗೆಲ್ಲ. ಆ ಪಿ ಎಸ್ ಐ ಸ್ಕ್ಯಾಮ್ ಹೆಡ್ ಯಾವ ಮಾಡಿದ್ದು ಗೊತ್ತದೆ, ಎಸ್ ಪಿನೋ ಡಿ ವೈ ಎಸ್ನೋ ಇದ್ದಾನೋ, ಅವನ್ನ ಆಗ ಸಸ್ಪೆಂಡ್ ಮಾಡಿದ ಒಂದು ಆಗಿ ನಂತರ ಮತ್ತೆ ಎಲ್ಲ ಜವಾಬ್ದಾರಿ ಅದಾರಿ ಸದ್ದ ಅವ್ರು ಹಾಲಿ ಅಂದಾಗ ಅವ್ರು ಮತ್ತೆ ಪ್ರಮೋಷನ್ ಡಿಮೋಷನ್ ಆಗಿ ಮನೆ ಕಳಿಸೋದು ಬಿಟ್ಟೆ, ಶಿಕ್ಷೆ ಆಗೋದು ಬಿಟ್ಟೆ, ಅವ್ರು ನೀವು ಮತ್ತೆ ಉದ್ಯೋಗ ತೊಗೊಂಡ ಮತ್ತೆ ಅದೇ ಕೆಲಸ ಮಾಡೋಕೆ ಹಚ್ಚಿದಾಗ ನಿಮ್ಮ ಆಡಳಿತ ವ್ಯವಸ್ಥೆ ಹೆಂಗೆ ಶುದ್ಧ ಆಗ್ತದ್ರಿ? ಹೌದು, ಪ್ರೂವ್ ಆಗಿದೆ ಅದು. ಇವನ್ ಸ್ಕ್ಯಾಮ್ ಅದು ಇವತ್ತಿಗೂ ಅಷ್ಟು ಮಕ್ಕಳದಲ್ಲಿ ಪಿ ಎಸ್ ಐ ಮಕ್ಕಳು ದುಡ್ಡು ತೊಗೊಂಡಿದ್ದು ಮಾಡಿದ್ದು ಪ್ರೂವ್ ಆಗಿದೆ ಅದು. ಪ್ರೂವ್ ಆದರೂ ಇನ್ನೂ ಅವ್ರಿಗೆ ಶಿಕ್ಷೆ ಇಲ್ಲ, ಮತ್ತು ಮೋಸ್ಟ್ಲಿ ಶಿಕ್ಷೆ ಆಗ್ತದಲ್ಲೂ ಗೊತ್ತಿಲ್ಲ. ಅವ್ರು ಆಡಿದಾಗಿಂದ ಮುಂದುವರೆದ್ರೆ ಹಾಗೆ ಮುಂದುವರ್ಕೊಂಡು ಹೋಗಿಬಿಡ್ತಾರೆ ದಾಟಿ. ಈ ದುರಂತ ಪರಿಸ್ಥಿತಿ ಕಾರಣ ಯಾರಪ್ಪ ಅಂತಂದ್ರೆ ಈ ಒಂದು ಕೆ ಪಿ ಎಸ್ ಸಿ ಅಂತ ಈ ಸಂಸ್ಥೆಗಳು. ಅದಕ್ಕೆ ಇಲ್ಲಿಯ ಒಂದು ಏನು ಆಡಳಿತಶಾಹಿ ವರ್ಗದ ಅದನ್ನು ಕಾಯೋಕ್ಕಾಗಿ ಏನು ನೀವು ನಿಮಿಸಿದ್ರಿ, ಇವನ್ನೆಲ್ಲ ಚೇಂಜ್ ಮಾಡಿ ಪ್ರಾಮಾಣಿಕರು ಆಯಾ ಕ್ಷೇತ್ರದಲ್ಲಿ ಯಾರು ಪ್ರಾಮಾಣಿಕರಿದ್ದಾರೆ, ವರ್ಕ್ ಮಾಡಿದ್ದಾರೆ, ಯೋಗ್ಯನ ತಂದು ಕೂಡಿಸ್ರಿ ಅವ್ರಿಗೆ. ಅವ್ರಿಗೆ ಅವ್ರಿಗಾದ ಸಹಿತ ಕಂಡೀಷನ್ ಇರಲೇಬೇಕು ಯಾವುದಕ್ಕಾದರೂ ಶಿಕ್ಷೆ ಅನ್ನುವಂಥದ್ದು. ಆದರೆ ನಮಗೆಲ್ಲ ಏನೈತೆ ಅಂದರೆ ಯಾವ ತನಿಖಾ ಸಂಸ್ಥೆಗಳಿದ್ದಾವಲ್ಲ ಆ ತನಿಖಾ ಸಂಸ್ಥೆಗಳನ್ನ ಅವ ಏನಪ್ಪ ಅಂದ್ರೆ ಬಯಾಸ್ ಆಗಿದ್ದಾವೆ. ಬಿ ಜೆ ಪಿ ಪರ, ಕಾಂಗ್ರೆಸ್ ಪರ, ಜೆ ಡಿ ಎಸ್ ಪರ, ಎಸ್ ಪಿ ಪರ, ಬಿ ಎಸ್ ಪಿ ಪರ, ಮಮತಾ ಬ್ಯಾನರ್ಜಿಯ ಟಿ ಎಮ್ ಸಿ ಪರ, ಇವೆಲ್ಲರೂ ಹಿಂಗೆ ಪರ ಪರ ಇದ್ದ ನಮ್ಮ ಒಂದು ವ್ಯವಸ್ಥೆನೆಲ್ಲ ಪರ ಹರ್ಕೊಂಡು ತಿಂದಂಗೆ ಮಾಡಿಬಿಟ್ಟಿದ್ದಾರೆ ರೀ. ಅವ್ರು ಬಂದಾಗ ಅವ್ರ ಸಜ್ಜನ, ಇವ್ರು ಬಂದಾಗ ಇವ್ರ ಸಜ್ಜನ. ಅವ್ರು ಬರೋಕ್ಕಿಂತ ಪೂರ್ವದಲ್ಲಿ ವಿರೋಧ ಪಕ್ಷ ಇದ್ದಾಗ ಇವರು 40% ಆರೋಪ ಮಾಡ್ತಿದ್ರು ಇವತ್ತು ಕಾಂಗ್ರೆಸ್ಸಿಗರು. ಈಗ ಒಳಗೆ ಬಂದಾರ ಇವ್ರ ಮೇಲೆ ಅವ್ರ 50% ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಮೇಲೆ ಇವತ್ತು ಮುಡಾ ನೆಲಗಟ್ಟೆಯಲ್ಲಿ ಒಳಗೆ ಚರ್ಚೆಗೆ ತಂದಿಟ್ಟು ಕೂತ್ಬಿಟ್ಟಿದ್ದಾರೆ. ಅಂದರೆ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲ, ಇವು ಎಲ್ಲ ಆಯ್ಕೆ ಮಾಡುವಂಥ ಒಂದು ಕಾರ್ಯಾಗದ ಮೇನ್ ಬಿಂದು ಯಾವುದಂದ್ರೆ ಕೆ ಪಿ ಎಸ್ ಸಿ. ಅದಕ್ಕೆ ಕೆ ಪಿ ಎಸ್ ಸಿ ತಗೊಂಡು ಅಲ್ಲಿಯೇ ಭ್ರಷ್ಟ ಅಧಿಕಾರಿಗಳನ್ನು ಭ್ರಷ್ಟರನ್ನು ಕಿತ್ತು ಬೇರೆ ಕಡೆ ಹೋಗೋದು. ಶಿಕ್ಷೆ ಕೊಡೋರಿಗೆ ಭ್ರಷ್ಟರಾದವ್ರಿಗೆ ಸಿಗ್ತಾರೋ ಸಿಗೋದಂತಲ್ಲ, ಈಗ ಸಾಕಷ್ಟು ರೇಡ್ ಮಾಡಿರ್ತದೆ ನಮ್ಮದು ಲೋಕಾಯುಕ್ತ, ರೇಡ್ ಮಾಡಿದವ್ರಿಗೆಲ್ಲ ಸಿಕ್ಕಿದವ ಅಂತವೆಲ್ಲ ಕೇಸ್ ಎಲ್ಲಿ ಹೋಗ್ತಾವೆ, ಏನಾಗ್ತವೆ, ಅವ್ರಿಗೆ ಎಷ್ಟು ಮಂದಿ ಶಿಕ್ಷೆ ಆಯಿತು ನಾವೇನು ನೋಡೋದೇ ಇಲ್ಲ. ಮಾಧ್ಯಮದವರು ಆಗ ಒಂದು ಆಗಿದ್ದು ನಾವು ಏನು ಮಾಡ್ತೀವಿ, ಒಂದು ಆಗಿದ್ದು ಹೋಗಿದ್ದು ಚೇರಿ ಆಡ್ಬಿಟ್ಬಿಡ್ತೀವಿ. ಈ ಕೆ ಪಿ ಎಸ್ ಸಿ ಜೋರು ಇರ್ತ ಚೇರಿ ಹೇಳಿದ್ವಿ, ಪುಣ್ಯಕ್ಕೆ ಅವರು ಹುಡುಗರೆಲ್ಲನೂ ಅಭ್ಯರ್ಥಿಗಳನ್ನು ಹೋರಾಟ ಮಾಡಿದರು. ಇಲ್ಲ ಇದು ಮತ್ತೊಮ್ಮೆ ರೀ ಏನಪ್ಪ ಪರೀಕ್ಷೆ ಆಗಿತ್ತು, ಮತ್ತೊಮ್ಮೆ ಪರೀಕ್ಷೆ ಮಾಡೋಣ ಬಂತು. ಅದು ಸಿದ್ದರಾಮಯ್ಯ ಮನಸ್ಸು ಮಾಡಿದರು, ಯಾಕಂದ್ರೆ ಅವರು ಈಗ ಭಯದಲ್ಲೇ ಇದ್ದಾರೆ ವಾತಾವರಣದಲ್ಲಿ. ಯಾಕಂದ್ರೆ ಏನಾಗ್ತದೆ ಮಾಡೋದು ಗೊತ್ತಿಲ್ಲ ಅವ್ರಿಗೂ, ಎತ್ತು ಬೇಕಾದ್ರೆ ಹೊರಳಬಹುದು. ಯಾಕಂದ್ರೆ ಇಲ್ಲಿ ಆರ್ಗ್ಯುಮೆಂಟ್ ಹೆಂಗಿರ್ತಿಪ್ಪ ಅಂದ್ರೆ ಯಾವ ಬುದ್ಧಿವಂತಿರ್ತಾನೆ ಅದು ಹಾರಿಸ್ಕೊಂಡು ಹೋಗ್ತಿರ್ತಾನೆ. ಹಿಂಗಾಗಿ ಸಿದ್ದರಾಮಯ್ಯವ್ರು ಗೆಲ್ತಾರೆ ಅಂತ ಹೇಳಕ್ಕೆ ಸಾಧ್ಯಲ್ಲ, ಬಿ ಜೆ ಪಿಯವ್ರು ಗೆಲ್ತಾರೆ ಅಂತ ಹೇಳಕ್ಕೆ ಸಾಧ್ಯಲ್ಲ. ಅದಕ್ಕಿಂತ ಇವೆಲ್ಲ ಪಕ್ಷಗಳು ಒಂದೊಂದು ಅಡ್ಜಸ್ಟ್ ಮಾಡ್ಕೊಂಡ್ಬರ್ತಿದ್ದು ಅದನ್ನು ಎತ್ತನಾಡ ಮೆಂದ ಆರೋಪ ಮಾಡ್ತಿದ್ದಾರೆ, ಎಲ್ಲ ಹೊಂದಾಣಿಕೆ ರೀ ಹೊಂದಾಣಿಕೆ. ಆದರೆ ಇದು ಆರೋಪ ಮಾಡಿ ಮಾಡಿ ಕೊನೆಗೆ ಏನು ಬಂದಿರ್ತಿದ್ದೆ ಅಂದ್ರೆ ಈಗ ಹೊಂದಾಣಿಕೆ ಇಲ್ಲ, ಏನಾದರೂ ನೀರು ಇಳಿಬೇಕು ನಾರು ಇಳಿಬೇಕು. ಹಿಂಗಾಗಿ ಇವರು ಅವ್ರು ಹಿಡಿಯಾಯ್ತಾರೆ, ಅವರು ಇವ್ರು ಹಿಡಿಯಾಯ್ತಾರೆ. ಹೀಗಾಗಿ ಇಂಥವೆಲ್ಲ ಆಗಿ ನಿಂತಾಗ ಈ ರಾಜಕಾರಣಿಗಳಿಂದ ಈ ಕೆ ಪಿ ಸಿ ಶುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ, ಯೋಗ್ಯರನ್ನು ತುಂಬಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅಯೋಗ್ಯರನ್ನು ದುಡ್ಡು ಹಿಡಿಯುವಂಥವ್ರು, ಯಾರೋ ಒಬ್ಬರ ಜೆ ಡಿ ಎಸ್ ಕಡೆ ದೋಸ್ತಿ ಇರ್ತದೆ, ಇನ್ನೊಬ್ಬರು ಕಾಂಗ್ರೆಸ್ ಜೋಡಿ ದೋಸ್ತಿ ಇರ್ತದೆ, ಮತ್ತೊಂದು ಬಿ ಜೆ ಪಿ ಜೋಡಿ ದೋಸ್ತಿ ಇರ್ತದೆ. ಎಲ್ಲ ಅಧಿಕಾರಿಗಳದು ಅದು ತಮ್ಮ ಮೇಲೆ ಏನು ಬಂದ್ರೆ ಅವ್ರ ಕಡೆ ಮರಿ ಹೋಗ್ತಾರೆ, ಅವ್ರದ್ದು ಉಳಿಸ್ತಾರೆ. ಏನ ನಿಮ್ಮ ನಮ್ಮ ಅಧಿಕಾರದಲ್ಲಿ ನಿಮ್ಗೆ ಉಳಿಸಿಲ್ಲರಿ, ನಮ್ಮ ಹುಡುಗನ ಉಳಿಸ್ರಿ, ನಮ್ಮ ಮನುಷ್ಯನ ಉಳಿಸ್ರಿ, ನಮ್ಮವ್ರಿ, ನಮ್ಮ ಇದು ಹಳೇರಿ, ನಮ್ಮ ಅವ್ರಿ ಇಂಥ ಹೇಳ್ಕೊಂಡು ಮಾಡಿ ಅದನ್ನು ಒಟ್ಟು ವಿಧ್ವಂಸ ಮಾಡಿಬಿಡ್ತಾರೆ ಅದನ್ನು, ಯೋಗ್ಯತೆ ಅನ್ನುವಂಥದ್ದನ್ನು, ಪ್ರಾಮಾಣಿಕತೆ ಅನ್ನೋದನ್ನು. ಅದಕ್ಕಾಗಿ ಈ ಸಲ ನಮ್ಮ ಸಿದ್ದರಾಮಯ್ಯನವ್ರು ನಾವು ಕೇಳ್ಕೊಳ್ಳೋದು ಇಷ್ಟ, ಈ ವಿದ್ಯಾರ್ಥಿಗಳ ಪರವಾಗಿ ಅಭ್ಯರ್ಥಿಗಳ ಪರವಾಗಿ ಕೇಳ್ಕೊಳ್ಳೋದು ಇಷ್ಟ. ಅವ್ರದ್ದು ಇದು ಆಶೆ ಅದರಿ, ಯೋಗ್ಯರಿಂದ ಎಕ್ಸಾಮ್ ನಡೆಸ್ರಿ, ಯೋಗ್ಯರ ಆಯ್ಕೆ ಮಾಡ್ಕೊಳ್ರಿ ಅಂದಾಗ ರಾಜ್ಯ ಯೋಗ್ಯ ಆಗಿ ಒಂದು ಗುಡ್ ಗವರ್ನೆನ್ಸ್ ಆಗಿ ಸಾಧ್ಯ. ಇಲ್ಲಾಂದರೆ ಭ್ರಷ್ಟಾಚಾರದ ಆರೋಪಗಳು ಒಬ್ಬರ ಮಾಡ್ತಾ ಹೋಗೋದನ್ನು ಮತ್ತು ಬರ್ತಾ ಈ ಆರೋಪಗಳು ಏನಾಗಿಬಿಡುತ್ತೆ, ಜನಕ್ಕೂ ಈಗಾದ್ರೆ ದಡ್ಡಗಿಟ್ಟಂಗೆ ಆಗಿಬಿಟ್ಟದೆ. ಹಂಗೆ ಎಲ್ಲರೂ ಅವ್ರು ಬಿಟ್ಟರೆ ಯಾರನ್ನು ತೊಗೊಂಡು ಏನು ಮಾಡೋದು ಅಂತೇಳಿ ಎಲ್ಲರೂ ಬೇಸತ್ತಿದ್ದಾರೆ. ಮತ್ತು ಅದರಾಗ ಈಗಂತಿ ಇನ್ನೂ ಬೇಸತ್ತಿದ್ದಾರೆ. ಯಾರು ಬಂದರು ಅಷ್ಟೇ ರೀ, ಮೋದಿ ಬರಲಿ, ಸಿದ್ದರಾಮಯ್ಯ ಬರಲಿ, ಇನ್ನೊಬ್ಬ ಬರಲಿ, ರಾಹುಲ್ ಬರಲಿ, ನಮಗೇನಪ್ಪ ರಾಗಿ ಬೀಸೋದು ತಪ್ಪುದಿಲ್ಲ, ನಮಗೇನು ಆಸೆ ಹೋಗೋದಿಲ್ಲ, ಯಾರು ದುಡ್ಡು ಕೊಡೋರು ಅಂತ ಈಗಾಗಲೇ ಜನದಿಂದ ಮಾತತ್ತಿ. ಮತ್ತು ಈಗ ಬೆಲೆ ಏರಿಕೆ ಅಂತ ಮತ್ತೆ ಜನ ತ್ರಾಯ್ತ್ರಾಯ ಏನಾಗಿತ್ತಂದ್ರೆ ಅವರು ಸಹಿತ ಇವತ್ತು ಏನಪ್ಪ ಯಾರು ಬಂದು ಏನಾಗೋದು ಬೇಡ ನಿರಾಶೆ ಆಗ್ತಾಯಿದ್ದಾರೆ. ಅದಕ್ಕೆ ಒಂದು ನಿರಾಶೆ ಆಗೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನಷ್ಟು ಏನಪ್ಪ ಅಂದರೆ ನಿರುದ್ಯೋಗ ಹೆಚ್ಚಾಗಿ ಮತ್ತೆ ತೊಂದರೆ ಆಗಿ ಜನ ದಿನನಿತ್ಯ ಸಂಘಟನೆ ಅನುಭವಿಸ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಏನು ಪರೀಕ್ಷೆಗೆ ಕೂತಿದ್ರು
ವಿಶೇಷವಾಗಿ 210,916 ಅಭ್ಯರ್ಥಿಗಳು ಫಾರ್ಮ್ ತುಂಬಿದ್ದರು. ಅದರಾಗ 131,885 ಜನ ಪರೀಕ್ಷೆ ಕೊಡ್ತಿದ್ರು. ಇವರು ಪರೀಕ್ಷೆಯನ್ನು ಮತ್ತೊಮ್ಮೆ ತೊಗೊಳ್ತಾ ಇದ್ದಾರೆ. ಅದು ಪ್ರಾಮಾಣಿಕವಾಗಿ ನಡೀಲಿ, ಅನುವಾದ ಸರಿಯಾಗಿ ನಡೀಲಿ. ಮತ್ತು ಇನ್ನೂ ಮತ್ತು ಜ್ಞಾಪಕದಲ್ಲಿ ಕೇಳುವಂಥದ್ದು ಏನಪ್ಪ ಅಂದ್ರೆ, ಕನ್ನಡ ಮಾಧ್ಯಮ ಹುಡುಗರಿಗೆ ದೊಡ್ಡ ಉದ್ಯೋಗ ಹಿಡಿದು ಹಿಡಿದು ಆಧಾರ ಇದೊಂದೇ ರೀ. ಮತ್ತು ಹೇಳ್ತಾ ಇದ್ದಾರೆ, ಕೆ ಪಿ ಎಸ್ ಸಿ ಬಿಟ್ಟರೆ ಮತ್ತೆ ಯಾವುದಿಲ್ಲ, ಅದರಲ್ಲೂ ಕ್ಲಾಸ್ 1 ಕ್ಲಾಸ್ 2 ಕೆ ಎಸ್ ಅದು ಬಿಟ್ಟು ಮತ್ತೊಂದಿಲ್ಲ. ಪಾಪ ಆ ಮಕ್ಕಳಿಗೆ ಒಂದು ಅವಕಾಶ ಕೊಡ್ರಿ. ಹೇಗೆ ಹೊರಗೆ ಅವ್ರಿಗೆ ಪಾಪ ಅವಕಾಶ ಇಲ್ಲ ನೋಡ್ರಿ. ಯು ಪಿ ಎಸ್ ಸಿ ಮಾಡಲಿಕ್ಕೆ ಹೊಂಟ್ರೆ ಇಂಗ್ಲೀಷ್ ಚೆನ್ನಾಗಿ ಬರಬೇಕು, ಮ್ಯಾಥ್ಸ್ ಚೆನ್ನಾಗಿ ಬರಬೇಕು. ಇವು ಬರಲಿಕ್ಕಂದ್ರೆ ನೀವು ಪ್ರಿಲಿಮಿನರಿ ಪಾಸ್ ಆಗುವುದಿಲ್ಲ, ಎರಡೂ ಇವರು ಪಾಸ್ ಆಗೋದಿಲ್ಲ. ಅದರಾಗೂ ಆರ್ಟ್ಸಿಂದ ಹೋದಂಥ ಮಕ್ಕಳಿಗೆ ಅಂತ ಭಾಳ ಡಿಫಿಕಲ್ಟ್ ರೀ. ಕಾಮರ್ಸ್ ಮತ್ತು ಆರ್ಟ್ಸ್ ಮಕ್ಕಳಿಗೆ ನಾವು ಇಲ್ಲಿ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಕಲಿಸ್ತೀವಿ ಮಕ್ಕಳಿಗೆ ಭವಿಷ್ಯ ತಿಂತಾರೆ, ಆದರೆಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ತದೆ. ಹೀಗಾಗಿ ಆ ಕ್ವಶನ್ ಓದ್ಕೊಂಡು ತಿಳ್ಕೊಂಡು ಉತ್ತರ ಹುಡುಕಿ ಅದು ಪ್ರಿಲಿಮಿನರಿ ಪಾಸ್ ಆಗೋದ್ರೆ ಇವುಗಳು 11 ಆಗ್ತದೆ. ಹಂಗೆ ಹೋಗಿ ಮೇನಕ್ಕೆ ಹೋದಷ್ಟು ಮೇನ್ದಲ್ಲಿಯೂ ಕನ್ನಡ ಮಾಧ್ಯಮ ಬರೀಲಿ ಕೊಡ್ತಾರೆ. ಕ್ವಶನ್ ಪೇಪರ್ ಇಂಗ್ಲೀಷ್ ಅಥವಾ ಹಿಂದಿ ಒಳಗಿರ್ತವೆ, ಅದನ್ನು ಕ್ವಶನ್ ಪೇಪರ್ ಅರ್ಥ ಮಾಡಿಕೊಂಡು ನೀವು ಕನ್ನಡದಾಗ ಬರ್ಕೊಂಡು ಹೋಗ್ಬೇಕಾಗ್ತದೆ. ಅದು ಅಷ್ಟು ಸುಲಭ ಯಾವುದಾದ್ರೂ. ಮತ್ತು ಈ ಎಲ್ಲ ನೆಲೆಯಲ್ಲಿ ಏನಪ್ಪ ಅಂದರೆ ಕನ್ನಡಿಗೆ ಇರುವ ಅವಕಾಶ ಅಂದರೆ ಕೆ ಪಿ ಎಸ್ ಸಿ ಕೆ ಎಸ್ ಅದು ಇದು ಅವಕಾಶ ಅವ್ರಿಂದ ಕಳೀಲಿಕ್ಕೆ ಹೋಗ್ಬೇಡ್ರಿ. ಪಾಪ ಅವ್ರು ಮಾಡ್ತಾ ಇದ್ದಾವೆ, ಹಗಲು ರಾತ್ರಿ ಅಂತ ಓದ್ತಾ ಇದ್ದಾರೆ ಮಕ್ಕಳು, ದುಡಿತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಕೋಚಿಂಗ್ ಸಲುವಾಗಿ, ಮತ್ತು ಈ ಕೋಚಿಂಗ್ ಒಂದು ದೊಡ್ಡ ಹಾವಳಿ ಎದ್ದುಬಿಟ್ಟದ್ರಿ ಈ ದೇಶದಲ್ಲೇ. ನಾಡಲ್ಲೂ ಅಷ್ಟೇ, ಏನೋ ನಿಮ್ಮ ಹುಡುಗನ ತಯಾರು ಮಾಡ್ತೀವಿ, ಪಾಸ್ ಮಾಡಿಸ್ತೀವಿ, ಹಾಗೆ ಹೀಗೆ ಏನು ಹೇಳ್ತಾರೆ ಕೋಚ್ಗಳು. ಮತ್ತು ನಡ್ಕೊಂಡು ಎದ್ದಿತ್ತು ಯಾವ ಕೋಚಿಂಗ್ ಸೆಂಟ್ರ್ ಹೋದ್ರೆ ಹೆಚ್ಚು ಪಾಸ್ ಆಗ್ತಾರೆ ಅಂದರೆ ಅದನ್ನು ಗದ್ದಲ ಮಾಡ್ತಾರೆ, ಹಿಡ್ಕೋತಾರೆ, ಮಾಡ್ತಾರೆ, ಅದು ಬಂದಿತ್ತು. ಅದು ನಂತರ ಏನೋ ಆಗಿ ಮತ್ತೆ ಗಪ್ಪಾಗ್ಯದ ಹಾಗಂತೇಳಿ ಅದು ಮುಚ್ಚಿ ತಿಂತಲ್ಲ, ಅದು ತೆರೆ ಮರೆಯಲ್ಲಿ ನಡೆದದಲ್ಲ ರೀ. ಕೆಲವು ಸಂಸ್ಥೆಗಳ ಕೆಲಸ ಮಾಡ್ತಾವೆ ಅಂತೇಳಿ. ಅದಕ್ಕೆ ಈಗ ಹೇಳೋದೇನಪ್ಪ ಅಂತಂದ್ರೆ, ಈ ಒಂದು ಭ್ರಷ್ಟತೆ ಇಲ್ಲಿ ಬರಬಾರ್ದು. ಮತ್ತು ನಮ್ಮ ಕನ್ನಡ ಮಾಧ್ಯಮ ಹುಡುಗರಿಗೆ ಅವಕಾಶಗಳು ಹೆಚ್ಚಾಗಬೇಕು ಅಂದಾಗ ಈ ಬಾಡಿಯಲ್ಲಿ ಕೆ ಪಿ ಎಸ್ ಸಿ ಬಾಡಿಯಲ್ಲಿ ಪ್ರಾಮಾಣಿಕರನ್ನ ಜನಪರವಾದಂಥ ಜನರನ್ನ ಆಯ್ಕೆ ಮಾಡಿ ಹಾಕೋದು ಮತ್ತು ಅವ್ರು ಆ ರೀತಿ ನಡ್ಕೊಳ್ಳೋದು ಅಷ್ಟೇ ಮುಖ್ಯದ. ಈಗ ಯಾರ ಮೇಲೆ ಏನು ನೀವು ಏನು ತನಿಖಾ ಸಂಸ್ಥೆ ನೇಮಿಸಿದ್ರು ಸಹಿತ ಅವು ತನಿಖಾ ಸಂಸ್ಥೆಗಳು ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ಹೆಚ್ಚಿದವರು, ನಿಮ್ಮ ನಿಳದಾಕ್ ನೋಡು ನಿಳದಾಕ್ ನೋಡು ಅಂತೇಳಿ ಇಂಥ ಆರೋಪಗಳು ಬಂದಿದ್ದಾವೆ. ಮತ್ತಿಲ್ಲಂತಲ್ಲ, ಈ ಒಂದು ಬಿ ಜೆ ಪಿ ಸರ್ಕಾರದಲ್ಲೇ ಈಗಾಗಲೇ ಇ ಡಿ ಮತ್ತು ಸಿ ಬಿ ಐ ಇದ್ಮೇಲೆ ಇವು ಆರೋಪಗಳಿದ್ದಾವೆ. ಏ ನಾನು ಹಿಡಿತೀನಿ ಹೋಗಿತ್ತು ಏನು ಮಾಡ್ತೀನಿ ನಮಗೆ ಕೊಡು ಕೊಡೋಣ ಮಾತಾಡ್ತಾ ಇದ್ದಾರಂತೆ ವಿರೋಧ ಪಕ್ಷಗಳು ಮಾತಾಡ್ತಾರೆ. ಇದು ಸರಿನೋ ತಪ್ಪು ಗೊತ್ತಿಲ್ಲ, ಸುಳ್ಳು ಗೊತ್ತಿಲ್ಲ, ಆದರೆ ಆರೋಪ ಮಾತ್ರ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಕೆ ಪಿ ಎಸ್ ಸಿಗೆ ಒಂದು ಮರುಜೀವ ಕೊಡುವಂಥದ್ದು ಅದು ಏನಪ್ಪ ಅಂತಂದರೆ, ಒಂದು ಪಾರದರ್ಶಕವಾಗಿ ಜನರಿಗೆಲ್ಲ ಒಂದು ಪರೀಕ್ಷೆ ನಡೆಸಿ ಅವ್ರ ಯೋಗ್ಯತೆ ಅನುಸಾರ ಅವ್ರನ್ನ ಸೆಲೆಕ್ಷನ್ ಮಾಡುವಂಥದ್ದು ನಡೆಸಿದರೆ ಇನ್ನೂ ಉತ್ತಮ. ಅದನ್ನು ಅದಕ್ಕಾಗಿ ಈಗ ಅವೆಲ್ಲ ಕಮಿಷನ್ ನೇಮಿಸಬೇಕೆಂದು ಅವು ಈಗಾಗಲೇ ನೇಮಿಸಿದಂಥ ಕಮಿಷನ್ಗಳು ಏನು ಸಲಹೆ ಕೊಟ್ಟಿದ್ದಾರೆ ಆ ನೆಲೆಯಲ್ಲಿ ನಾವು ಇದನ್ನು ರಿಬಿಲ್ಡ್ ಮಾಡಿದರೆ ಭಾಳ ಚೆನ್ನಾಗಿರ್ತದೆ. ಮತ್ತು ಎಕ್ಸಾಮ್ ಮಂಡಿಸಿದ ಮಾತ್ರ ಮುಗಿದಪ್ಪ ನಮ್ಮ ಜವಾಬ್ದಾರಿ ಅನ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಎಕ್ಸಾಮ್ ಮಾಡಿಕೊಟ್ರೆ ಮುಗಿಲಿಲ್ಲ, ಇನ್ನೂ ಅದು ಮೇನ್ಸ್ ಬರೀದಿರ್ತದೆ, ಅದರ ನಂತರ ವೈಭವ ವರ್ಷ ಇರ್ತದೆ ಅಂದರೆ ಇದು ಒಂದು ನಮ್ಮ ಸಂದರ್ಶನ ಇರ್ತದೆ, ಅದರಲ್ಲಿ ಎಲ್ಲನೂ ಭ್ರಷ್ಟಾಚಾರ ನಡೆದಂಗೆ ಯೋಗ್ಯರಿಗೆ ಸೆಲೆಕ್ಷನ್ ಆಗುವಂಥ ವ್ಯವಸ್ಥೆ ಮಾಡಿದರೆ ಅಟ್ಲೀಸ್ಟ್ ಕನ್ನಡ ಮಾಧ್ಯಮ ಹುಡುಗರು ಕರ್ನಾಟಕದಲ್ಲಿ ಆದರೂ ಒಂದಿಷ್ಟು ಸೇವೆ ಮಾಡುವಂಥ ಅವಕಾಶಗಳು ಹೆಚ್ಚಾಗ್ತವೆ. ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದು ಭಾಳ ಮುತುವರ್ಜಿ ವಹಿಸೆ ಒಂದು ಪ್ರಾಮಾಣಿಕ ಎಕ್ಸಾಮ್ ನಡೆಸಬೇಕಾಗಿದೆ, ಪಾರದರ್ಶಕ ಒಂದು ಎಕ್ಸಾಮ್ ನಡೆಸಬೇಕಾಗಿದೆ, ಅದಕ್ಕೆ ಸೂಚನೆ ಕೊಡಬೇಕಾಗಿದೆ. ಬರೀ ಸೂಚನೆ ಮಾಡೋದಂದು ಅಷ್ಟೇ ಅಲ್ಲ, ಇಂಥವು ಎಂದೂ ಆರೋಪಗಳು ಬರಬಾರ್ದಪ್ಪ ಈ ಒಂದು ಕೆ ಪಿ ಎಸ್ ಸಿ ಮೇಲೆ ಅನ್ನುವಂಥ ಒಂದು ಬಲಿಷ್ಠ ಒಂದು ಬೋರ್ಡನ್ನು ತಯಾರು ಮಾಡಿ ಈ ಒಂದು ಹೋರಾಟಕ್ಕೆ ಸಜ್ಜು ಮಾಡಬೇಕಾಗಿದೆ. ಅದು ಆಡಳಿತಾರೂಢ ಪಕ್ಷ ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ, ಯಾಕಂದರೆ ಆಡಳಿತದವ್ರಿಗೆ ಮಾಡೋ ಸಾಧ್ಯತೆಗಳಿದೆ. ಮಾಡಲಿ ಅನ್ನೋದು ಒಂದು ಹಂಬಲ, ಆ ದಿಶೆಯಲ್ಲಿ ಮಾಡಬಹುದು ಅಂತೇಳಿ. ಅಂದರೆ ಒಟ್ಟಾರೆಯಾಗಿ ಕೆ ಪಿ ಎಸ್ ಸಿ ಇದು ಬದಲಾವಣೆ ಆಗಲೇಬೇಕಾದಂಥದ್ದು. ಅಲ್ಲಿಯ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಈ ಸದಸ್ಯರು, ಭ್ರಷ್ಟ ಅಧ್ಯಕ್ಷರು ಇವ್ರನ್ನ ಕಿತ್ತು ಹಾಕಲೇಬೇಕಾಗಿದೆ. ಅವ್ರನ್ನ ಕಿತ್ತು ಹಾಕಿದೆ ಮಾತ್ರ ಏನಾದರೂ ಒಂದು ಹೊಸ ರಕ್ತ ಅಲ್ಲೇ ಆಡ್ಬೋದು. ಇದನ್ನ ಮ್ಯಾನ್ಮಾರ್ ಭಾಳ ಎಚ್ಚರಿಕೆಯಿಂದ ಒಂದು ಈ ಕೆಲಸ ಮಾಡಬೇಕಾಗ್ಯದ, ಯಾಕಂದರೆ ವರ್ಷಾರ್ಥಿಗಂದ್ರೆ ಮತ್ತೆ ಇದು ಹದಗೆಡುತ್ತಿರ್ತದೆ, ಮತ್ತೆ ಸುದ್ದಿ ಮಾಡುವಂಥದ್ದು. ಆದರೂ ಇವತ್ತು ಪ್ರಯತ್ನ ಸಾಕಷ್ಟು ಆಗಿದೆಯಿಲ್ಲ ಅಂತಲ್ಲ, ಹಾಗಂತೇಳಿ ಪೂರ್ತಿ ಎಲ್ಲ ಭ್ರಷ್ಟು ಕುಳಿತಂತ ಅನ್ನೋಕ್ಕಿಂತ ಸ್ವಲ್ಪ ಇಂಪ್ರೂವ್ ಆಗಿದೆ. ಬಟ್ ಇನ್ನೂ ಆಗಲಿ, ಪೂರ್ಣ ಪ್ರಮಾಣದಲ್ಲಿ ಆಗಲಿ, ನೂರಕ್ಕೆ ನೂರು ಆಗಲಿ, ಅಲ್ಲೇ ಅಯೋಗ್ಯರು ಸೇರದೇ ಇರಲಿ, ಯೋಗ್ಯರಿಗೆ ಸೇರಿಸಿರಲಿ. ಮತ್ತು ಗಳಿಸೋದು ಸಾಕಷ್ಟು ಫೀಲ್ಡ್ಗಳಿದ್ದಾವೆ, ಇಲ್ಲಿ ಹೋಗಿ ಗಳಿಸ್ಕೊಳ್ಳೋಂಥ ದಂಧೆಯನ್ನು ನಮ್ಮ ಅಧಿಕಾರ ಸಹಜನ ನಮ್ಮ ಈ ಮೆಂಬರ್ಗಳು ಸದಸ್ಯರು ಅಥವಾ ನಿರ್ದೇಶಕರು ಮತ್ತು ನಮ್ಮ ಏನಪ್ಪ ಅಧ್ಯಕ್ಷರು ಈ ದಿಶೆಯಲ್ಲಿ ಈ ಫೀಲ್ಡಾಗ ಗಳಿಸಕ್ಕೆ ಹೋಗ್ಬೇಡ್ರಿ. ಈ ಗಳಿಸೋ ಫೀಲ್ಡ್ ಅಲ್ಲ, ನಿಮ್ಮ ಬೇರೆ ನಿಮ್ಮ ಫೀಲ್ಡಾಗ ಕಳಿಸ್ಕೊಡ್ರಿ, ಇಲ್ಲಿ ಯೋಗ್ಯರ ಆಯ್ಕೆ ಮಾಡಿರಿ. ಯಾಕಂದರೆ ರಾಜ್ಯದ ಭವಿಷ್ಯದ ಒಳ್ಳೆಯ ಆಡಳಿತಗಾರ ಬಂದ್ರೆ, ಪ್ರಾಮಾಣಿಕರು ಬಂದ್ರೆ ಒಂದಿಷ್ಟು ಒಳ್ಳೆಯ
ಏನಪ್ಪ ಅಂದ್ರೆ ಅರ್ಥವ್ಯವಸ್ಥೆ ಆಗ್ಬೋದು ಅಂತ ಎಲ್ಲರೂ ತರ್ಕ. ಆ ದಿಶೆಯಲ್ಲಿ ಸರ್ಕಾರ ಗುಡ್ ಗೌರ್ನೆನ್ಸ್ ಕೊಡೋ ಸಲುವಾಗಿ ಒಳ್ಳೆಯ ಜನರನ್ನು ಆಯ್ಕೆ ಮಾಡಲಿ ಅಂತ ಮತ್ತೊಮ್ಮೆ ಒತ್ತಾಯ ಪೂರ್ವಕವಾಗಿ ಹೇಳ್ಬೋದು. ಅಭ್ಯರ್ಥಿಗಳಿಗೂ ಸಹಿತ ಇದೊಂದು ಏನೋ ಮಾನಸಿಕವಾದಂಥ ಬೂಸ್ಟ್ ಸಿಕ್ಕಂಗಾಗ್ಯದ, ಇಲ್ಲಪ್ಪ ಮತ್ತೊಮ್ಮೆ ಬರೀ ಅವಕಾಶ ಸಿಕ್ತು ಅಂತೇಳಿ ಎಲ್ಲರೂ ಬರೀಲಿ, ಅದರಲ್ಲೇ ಎಲ್ಲ ಚಲೋ ಯೋಗ್ಯರಾದ್ರೆ ಅವ್ರು ಆಯ್ಕೆ ಆಗಲಿ ಅಂತ ಹೇಳ್ತಾ, ಇದು ಕೆ ಪಿ ಸಿಯ ಕರ್ಮಕಾಂಡ ನಡೆಯದಂತೆ ಮತ್ತೇನಾದರೂ ಹುಡುಕಲು ಸಾಧ್ಯವೇ ಎಂದು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯರು ಇದನ್ನು ಮಾಡಬಹುದು ಅಂತ ಹೇಳ್ತಾ, ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ, ಹೇ ಸೀತಾರಾಮ್, ಸತ್ಯದ ಕೈಗಿರಲಿ, ವಂದನೆಗಳು.